ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲೀಲು ಕಿಚನ್ ಇವತ್ತು ಕಜ್ಜಾಯ ಮಾಡೋದು ಹೇಗೆ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ನೀವೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಪಕ್ಕದಲ್ಲರೂ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನನ್ನೆಲ್ಲ ವೀಡಿಯೋ ನೋಟಿಫಿಕೇಷನು ನಿಮ್ಮ ಮೊಬೈಲಿಗೆ ತಕ್ಷಣವೇ ಸಿಗುತ್ತೆ ಅಂತ ಹೇಳ್ತಾ ಇವತ್ತು ನೋಡಿ ಕಜ್ಜಾಯ ಯಾವ ಥರ ಎಷ್ಟು ಸಾಫ್ಟಾಗಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಹೇಳ್ಕೊಡೋ ಮೆಥಡಲ್ಲಿ ಮಾಡಿದ್ರೆ ನೀವು ತುಂಬಾ ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಬೋದು ಇದು ಒಂದು ವೀಕಿಂದ ಒಂದು ಫಿಫ್ಟೀನ್ ಡೇಸ್ವರೆಗೂ ಇಟ್ಕೊಂಡ್ರೂ ಕೂಡ ಇದೇ ಥರ ಇರುತ್ತೆ ಮೊದಲಿಗೆ ಅಕ್ಕಿನ ನಾನು ಒಂದಿನ ಫುಲ್ಲು ನೆನೆಸ್ಕೊಂಡಿದ್ದೀನಿ ಅಂದರೆ ಸಾಟರ್ಡೆ ಬೆಳಗ್ಗೆ ನೆನೆಸ್ಕೊಂಡಿದ್ದೆ ಇದು ಸಂಡೇ ಬೆಳಗ್ಗೆ ಈ ಥರ ಒಂದು ಸ್ಟೈನರ್ಗೆ ಹಾಕಿ ಈ ಥರ ಒಣಗಾಕೊತೀನಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ಇದನ್ನು ನಾನು ಒಣಗಿಸ್ಕೊತೀನಿ ಜಾಸ್ತಿ ಡ್ರೈ ಮಾಡ್ಕೊಳ್ಳೋದು ಬೇಡ ಒಂದು ಹತ್ತು ನಿಮಿಷ ಸ್ವಲ್ಪ ಡ್ರೈ ಆದರೆ ಸಾಕು ಕೈಗೆ ಅದು ಅಂಟಬಾರ್ದು ಆದರೆ ಮಾಯಶ್ಚರ್ ಆಗೇ ಇರಬೇಕು ನೀರಿಂದು ಆ ಥರ ಒಣಗಿಸ್ಕೊಳ್ಳಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಈಗ ಇದನ್ನು ಪೌಡ್ರ್ ಮಾಡಿಕೊಂಡು ನಾನು ಒಂದು ಜರಡೆ ತೊಗೊಂಡು ಈ ಥರ ಜರಡಿಸ್ಕೊತೀನಿ ಈ ಥರ ಅದನ್ನು ಅಕ್ಕಿನ ಅಕ್ಕಿಟ್ಟಿನ ಈ ಥರ ಪ್ರೆಸ್ ಮಾಡಿ ಇಡಬೇಕು ಅದು ಡ್ರೈ ಆಗಬಾರ್ದು ಮತ್ತು ಮುಚ್ಚಿಟ್ಕೊಬೇಕು ಜರ್ಸಿ ಜರ್ಸಿ ಈಗ ನೋಡಿ ನಾನು ಎಲ್ಲದನ್ನು ಜರಡಿಸಿ ಈ ಥರ ಮುಚ್ಚಿಟ್ಕೊಂಡಿದ್ದೀನಿ ಹಾಗೆಯೇ ಎರಡು ಕಪ್ ಅಕ್ಕಿ ತೊಗೊಂಡಿದ್ದೀನಿ ನಾನು ರೇಷನ್ ಅಕ್ಕಿ ಅದಕ್ಕೆ ಈಗ ಅರ್ಧ ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ ಎರಡು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲ ಒಂದು ಮುಕ್ಕಾಲು ಮುಕ್ಕಾಲು ಭಾಗ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಬಿಳಿ ಎಳ್ಳು ತೊಗೊಂಡಿದ್ದೀನಿ ಈಗ ಪಾಕ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಬೆಲ್ಲನ ಹಾಕಿ ನೀರು ಹಾಕಿ ಪಾಕ ಮಾಡ್ಕೊಳ್ಳೋಣ ಇದು ಉಂಡೆ ಪಾಕ ಬರಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಕುದಿಸ್ಕೋಬೇಕು ಬೆಲ್ಲ ಕ್ಲೀನಿಲ್ಲ ಅಂದರೆ ಈ ಥರ ನೀವು ಕರ್ಗಿಸ್ಕೊಂಡು ಶೋಧಿಸ್ಕೊಳ್ಳಿ ಈ ಥರ ಒಂದು ಬೇರೆ ಪಾತ್ರೆಗೆ ಶೋಧಿಸ್ಕೊಂಡು ಮತ್ತೆ ಅದಕ್ಕೆ ಹಾಕ್ಕೊಂಡ್ರೆ ಆಯಿತು ಬೆಲ್ಲ ಕ್ಲೀನ್ ಇದ್ರೆ ಏನೂ ಶೋಧಿಸ್ಕೊಳ್ಳೋ ಅವಶ್ಯಕತೆ ಬರೋದಿಲ್ಲ ಈಗ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ನೋಡಿ ಚೆಕ್ ಮಾಡ್ತಾನೇ ಇದ್ದೀನಿ ಒಂದು ಐದೈದು ಸೆಕೆಂಡಿಗೂ ನಾನು ಹಾಕ್ಕೊತಾನೇ ಇದ್ದೀನಿ ಚೆಕ್ ಮಾಡ್ತಾನೇ ಇದ್ದೀನಿ ಅದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಬೇಗನೆ ಬೆಲ್ಲ ಪಾಕ ಬರುತ್ತೆ ಜಾಸ್ತಿ ನೀರು ಹಾಕ್ಕೊಂಡ್ರೆ ತುಂಬ ಕುದಿಸ್ಕೋಬೇಕಾಗುತ್ತೆ ನೋಡಿ ಈಗ ಹಾಕೊತ ಇದ್ದೀನಿ ಅದು ಜಸ್ಟ್ ಎಲ್ಲ ಸೇರಿ ಒಂದು ಬಾಲ್ ಥರ ಆಗಬೇಕು ಸಾಫ್ಟ್ ಬಾಲ್ ಆಗಬೇಕು ಈ ಥರ ಈಗೀದ ಆಗಿದೆ ಅಂತ ಇದಕ್ಕೆ ಈಗ ನಾವು ಅಕ್ಕಿ ಹಿಟ್ಟನ್ನ ಏನು ಜಡಿಸಿ ಇಟ್ಕೊಂಡಿದ್ವಿ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕೋತಾ ನಾವು ಈ ಥರ ತಿರುಗಿಸ್ಕೊಬೇಕು ಹೊಂದಿಸ್ಕೊಬೇಕು ಚೆನ್ನಾಗಿ ಅದೇನು ಆಗೋದಿಲ್ಲ ಸೊ ಚೆನ್ನಾಗಿ ಈ ಥರ ಹೊಂದಿಸ್ಕೊಳ್ಳೋಣ ಈಗ ನನಗೆ ಸ್ವಲ್ಪ ತೆರಳು ಆಯಿತು ಅನ್ನಿಸು ಸ್ವಲ್ಪ ಇಟ್ಕೊಂಡಿದ್ದೆ ನಾನು ಅದನ್ನು ಸ್ವಲ್ಪ ಹಾಕ್ಕೊತಿದ್ದೀನಿ ಸೊ ಎರಡು ಕಪ್ಪಿಗೆ ಎರಡು ಕಪ್ ಬೆಲ್ಲ ಹಾಕ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಅದು ಎರಡು ಕಪ್ಪೆಲ್ಲ ಬೇಡ ಸ್ವಲ್ಪ ಒಂದು ಮುಕ್ಕಾಲು ಮುಕ್ಕಾಲು ಭಾಗ ತೊಗೊಂಡ್ರೆ ಸಾಕು ಸ್ವೀಟ್ ಕರೆಕ್ಟ್ ಆಗುತ್ತೆ ಈಗ ಅದು ತಣ್ಣಗಾಗೋಕ್ಕೆ ಬಿಟ್ಬಿಡಬೇಕು ನೋಡಿ ಈಗ ತಣ್ಣಗಾದಮೇಲೆ ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕಿ ಅದು ಪಾಕ ಆರಬಾರ್ದು ಆರಿದ್ರೆ ಸ್ವಲ್ಪ ಗಟ್ಟಿ ಆದಂಗೆ ಆಗುತ್ತೆ ಸೊ ಅದಕ್ಕೆ ನಾನು ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕಿ ಈ ಥರ ಮುಚ್ಚಿ ಇಟ್ಬಿಡ್ತೀನಿ ಆಗಲೇ ನನಗೆ ಎರಡು ದಿವಸ ಟೈಮೇ ಸಿಗಲಿಲ್ಲ ಇದು ಮೂರನೇ ದಿವಸ ಅಕ್ಕ ಮನೆಗೆ ಬಂದಿದೆ ನಾನು ಹಬ್ಬಕ್ಕೆ ಅಂತ ಸೊ ಈಗ ಇಲ್ಲೇ ಮಾಡೋಣ ಅಂತ ಇದ್ದೀನಿ ನೋಡಿ ಈಗ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ನಾವು ತೆಗ್ದಿದ ತಕ್ಷಣ ಹಂಗೆ ಮಾಡ್ಕೊಳ್ಳೋ ಆಗಿಲ್ಲ ಇದನ್ನು ಸ್ವಲ್ಪ ಚೆನ್ನಾಗಿ ಈ ಥರ ಕೈಯಲ್ಲಿ ಎಣ್ಣೆ ಹಾಕಿ ಚೆನ್ನಾಗಿ ಮಿತ್ಕೋಬೇಕು ನಾವೆಷ್ಟು ಮಿತ್ಕೊತೀವಿ ಅವಾಗ ಕಜ್ಜಾಯ ಅಷ್ಟು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಬಿಟ್ಕೊಳ್ಳಲ್ಲ ಇನ್ ಕೇಸ್ ನಾವು ಹಂಗೆ ಹಾಕಿಬಿಟ್ವಿ ಮಿದಿದೆಲೆ ಅಂದರೆ ಅದು ಎಣ್ಣೆಗೆ ಹಾಕಿದ ತಕ್ಷಣ ಬಿಟ್ಕೊಳ್ಳುತ್ತೆ ನಾನು ಆ ಥರ ಎಲ್ಲ ಮಾಡಿದ್ದೀನಿ ಬಟ್ ಇವಾಗ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟು ಸಿಂಪಲಾಗಿ ನಾವು ಮಾಡ್ಕೋಬೋದು ಎಣ್ಣೆನ ಸಹ ಕಾಯಕ್ಕೆ ಇಟ್ಕೊಂಡಿದ್ದೆ ಈಗ ನೀವು ಒಂದೊಂದೇ ಬೇಕಾದರೆ ಹಾಕೋಬೋದು ಕಿತ್ತೋಗಲ್ಲ ಅನ್ನೋ ಧೈರ್ಯ ಇದ್ದರೆ ಈ ಥರ ಮೂರು ಮೂರು ಹಾಕೋಬೋದು ನಾನು ಮೂರು ಮೂರು ಹಾಕ್ಕೊಂಡೆ ಬೇಯಿಸ್ಕೊಂಡೆ ಎರಡು ಕಪ್ಪಿಗೆ ಎರಡು ಕಪ್ಪು ಅಕ್ಕಿ ಎರಡು ಕಪ್ಪು ಬೆಲ್ಲ ತೊಗೊಂಡ್ರೆ ಒಂದು ಹದಿನೈದರಿಂದ ಒಂದು ಹದಿನೆಂಟು ಕಜ್ಜಾಯನ ನಾವು ಮಾಡ್ಕೋಬೋದು ಹೀಗೆ ಎಲ್ಲದನ್ನು ತಟ್ಟಿ ಬೇಯಿಸ್ಕೊಂಡಿದ್ದೆ ನಾನು ಇವತ್ತು ಮಾಡಿರೋ ಈ ಕಜ್ಜಾಯ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್